ಶೃಂಗಾರ ಹೆಣ್ಣಿನ ಹಣೆಗೆ ಸಿಂಧೂರ. ಅವಳ ಬಗ್ಗೆ ನನಗೆ ಏನಿಲ್ಲ ಯೋಚನೆ ಬಂದರೂ ಕೂಡ ಅವಳನ್ನ ಹತ್ತಿದ್ದೆ ದಾರಿಗೆ ತರೋದಕ್ಕೆ ಆಗ್ತಾ ಇಲ್ಲ. ಯಾವಾಗ್ಲೂ ಕಷ್ಟಾನೇ ಹುಡ್ಕೊಂಡು ಹೋಗೋಣ, ಸುಖ ದಾರಿಗೆ ತರ್ತೀವಿ ಅನ್ಕೊಳ್ಳೋದು ಕೂಡ ಬಹುಶಃ ಇನ್ನೊಂದು ದೌರ್ಬಲ್ಯ ಅನ್ಸುತ್ತೆ. ಈಗ ಅವಳ ಕಣ್ಣೀರು ನೋಡಿ ನಾನು ಕಣ್ಣೀರು ಹಾಕೋ ಪರಿಸ್ಥಿತಿ ಬಂದಿದೆ. ಜೀವನ ಅಂದರೆ ಕಣ್ಣೆದುರಿಗಿರೋ ಸಂಕಟನ ಅನುಭವಿಸೋಕ್ಕಾಗದೆ ನರಳಾಡೋದಷ್ಟೇ ಅನ್ಸುತ್ತೆ. ಸರಿ, ಕುಡಿದು ಇನ್ನೊಬ್ಬರ ಮನೆಗೆ ಹೋಗೋದು ತಪ್ಪು. ಒಬ್ಬ ಕುಡ್ಕ ಏನು ಬೇಕಾದರೂ ಬಿಡ್ತಾನೆ, ಆದರೆ ಕುಡಿಯೋದು ಮಾತ್ರ ಬಿಡಲ್ಲ ಅನ್ನೋದು ಕುಡಿದಿರೋರಿಗೆ ಅರ್ಥ ಆಗಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ ಅಲ್ವಾ? ಒಳಗೆ ಬನ್ನಿ. ಥ್ಯಾಂಕ್ಸ್ ಮೇಡಮ್. ಒಳಗೆ ಬಂದಿದ್ದಕ್ಕಲ್ಲ, ಈ ಕುಡ್ಕೊಂಡು ಮನಸ್ಸನ್ನ ಅರ್ಥ ಮಾಡಿಕೊಂಡಿದ್ದಕ್ಕೆ. ಕೆಲವರು ಕುಡಿಯೋದಕ್ಕೆ ಅಡಿಟ್ ಆಗಿರ್ತಾರೆ, ಇನ್ನು ಕೆಲವರು ಕುಡಿಬಾರ್ದು ಅಂತ ಅಡಿಟ್ ಆಗಿರ್ತಾರೆ. ಹಾಗೆ ನೋಡಿದ್ರೆ ಅವ್ರವ್ರ ವಿಷಯಕ್ಕೆ ಅವರೇ ಅಡಿಟ್ ಆಗಿರ್ತಾರೆ. ಹಂಗಂತೀರಾ? ಆ ವಿಷಯ ಏನು ಅಂದರೆ, ವಿಷಯ ಏನು ಅಂದರೆ, ಆ ಫೋಟೋ ಯಾಕೋ ಇರೋ ಜಾಗದಲ್ಲಿಲ್ಲ. ಯಾವ ವಸ್ತು ಯಾವ ಜಾಗದಲ್ಲಿರಬೇಕು ಅದೇ ಜಾಗದಲ್ಲಿದ್ದರೆ ಯಾವ ಸಮಸ್ಯೆಗಳು ಇರಲ್ಲ. ಅದೇನಾದರೂ ಸ್ವಲ್ಪ ಚೇಂಜ್ ಆದರೆ ಎಲ್ಲ ಯಾಕೂಟ ಹೋಗುತ್ತೆ. ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸ್ ಪ್ರಾಬ್ಲಮ್. ತಲೆ ಕೆಡಿಸ್ಕೋಬೇಡಿ, ನಾನು ಅದನ್ನು ಸರಿ ಮಾಡಿ ಬರ್ತೇನೆ. ಸಾರಿ ರೀ, ಸದ್ರ ತಗೋತಾ ಇದ್ದೀನಿ. ನಿಮ್ಮ ಮನೆ ಒಳಗೆ ಹೋಗಿ ನಾನು ಅದನ್ನು ಸಲ್ ಮಾಡಿದ್ರೆ ಚೇ ಚೆನ್ನಾಗಿರಲ್ಲ. ನೀವೇ ಹೋಗಿ ಸರಿ ಮಾಡ್ಕೊ. ಇದು ಲೇಟಾಗಿ ನಿಮ್ಗೆ ಹೊಡೆದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಎಷ್ಟೋ ಸರ್ತಿ ಮಾತಾಡುವಾಗ ಜನಗಳು ಇದು ಬರೀ ಮಾತಾಡೋ ಗೊಂಬೆ, ಇದಕ್ಕೇನೂ ಅರ್ಥ ಆಗಲ್ಲ ಅಂತಾನೆ ಅನ್ಕೊಂಡಿರ್ತಾರೆ. ಆದರೆ ಲೇಟಾಗಾದರೂ ಸರಿ, ಅವ್ರಿಗೆ ಅರ್ಥ ಆದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಆದರೆ ಕೆಲವು ವಿಷಯಗಳು ಕೆಲವರಿಗೆ ಅರ್ಥನೇ ಆಗಲ್ಲ. ಒಂದು ನಿಮಿಷ, ನನ್ನ ಫೋಟೋ ಸರಿ ಮಾಡಿ ಬಂದ್ಬಿಡಿ. ವಿಷಯ ಏನು ಹೇಳಿ? ರಾಜಿ ವಿಷಯ ಗೊತ್ತಿಲ್ಲ ಅನ್ನೋದೇ ವಿಷಯ. ಒಂದು ನಿಮಿಷ, ಸಾರಿ ಫಾರ್ ದ ಇಂಟ್ರಪ್ಷನ್. ನೋಡಿ ಸರಳ ಅವಳೆ, ನಾನು ದಿನ ಸಾಯಂಕಾಲ ಕುಡಿದ್ರೇ ನನ್ನ ಲಿವರ್ ಕೆಲಸ ಮಾಡೋದು. ತುಂಬ ಜನ ದಿನ ಕುಡಿತಾ ಇದ್ರೆ ಅವ್ರ ಲಿವರ್ ಹಾಳಾಗಿ ಹೋಗುತ್ತೆ. ನಂದು ಹಂಗಲ್ಲ, ಉಲ್ಟ. ನಾನು ದಿನ ಕುಡಿದ್ರೇ ಈ ಲಿವರ್ ಕೆಲಸ ಮಾಡೋದು. ಅದು ರೀ, ನನಗೆ ಸಾಯಂಕಾಲ ಕುಡಿಯೋಕೆ ದುಡ್ಡು ಕೊಡ್ತೀರಾ? ಈ ಒಂದು ಸಾಯಂಕಾಲ ಅಲ್ಲ, ಎಷ್ಟೋ ಸಾಯಂಕಾಲಗಳು ನೀವು ಕುಡಿತಾನೆ ಇರ್ಬೋದು. ಸಂಜೆಗಳು ವ್ಯರ್ಥ ಆಗೋ ಸಮಯದಲ್ಲಿ ದುಡ್ಡೇ ತಾನೇ ಖಾಲಿ ಆಗೋದು. ರೀ, ನೀವು ತುಂಬ ಒಳ್ಳೆಯವರು.
ಈಗ ಹೇಳಿ ವಿಷಯ ಏನು ಅಂತ. ಅಲ್ಲ ಅರ್ಜುನ್ ಅವರೇ, ಆ ರಾಜಿ ಮಾತನ್ನ ಕಟ್ಕೊಂಡು ಸುಮನ್ನ ಮತ್ತೆ ಭವನನ್ನ ಮನೆಯಿಂದ ಈಚೆಗೆ ಹಾಕಿದ್ರಿ? ಪಾಯಿಂಟ್ ಇಲ್ಲಿದೆ. ಸುಮನ್ನ ಮನೆ ಬಿಟ್ಟು ಓಡಿಸಿರೋದಕ್ಕೆ ಇವಳಿಗೆ ಬೇಜಾರಾಗ್ತಿದೆ. ಈಗ ನಾನು ಮಾಡಿದ್ದೆ ಸರಿ ಅಂದ್ರೆ ಇನ್ನು ಮುಂದೆ ಕುಡಿಯೋದಕ್ಕೆ ಇವಳು ಕಂತೆ ಕಂತೆ ದುಡ್ಡು ಕೊಡೋದಿಲ್ಲ. ಇದನ್ನು ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕು ಅರ್ಜುನ. ಯಾಕೆ ಮಾತಾಡ್ದೆ ಸುಮ್ಮನೆ ಆಗ್ಬಿಟ್ರಿ? ಆಯ್ತು, ರಾಜಿ ಸರಿ ಇಲ್ಲ, ನಾನು ರಾಜಿ ಎಷ್ಟು ಸರಿ ಇಲ್ಲ. ಇಬ್ರು ಸರಿ ಇಲ್ದವರು ಒಟ್ಟಿಗೆ ಸೇರಿದಾಗ ಏನಾಗಬೇಕು ಅದೇ ಆಗುತ್ತೆ. ಆ ಪಾಯಿಂಟ್ ಬಿಡಿ, ಈಗ ಹೇಳಿ ನಾನೇನು ಮಾಡಬೇಕು? ಕುಡ್ದಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಅರ್ಥ ಮಾಡಿಕೊಂಡು ನೂರು ಸಲ ಯೋಚನೆ ಮಾಡಿ ಮಾಡಬೇಕು ಅರ್ಜುನ್ ಅವರೇ. ಒಂಟಿ ಹೆಂಗಸಿನ ಮೇಲೆ ಗಲಾಟೆ ಮಾಡಿ ಇದ್ದಕ್ಕಿದ್ದಾಗೆ ಮನೆಯಿಂದ ಆಚೆ ಹಾಕ್ಬಿಟ್ರೆ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಎಲ್ರಿಗೂ ತೋರಿಸ್ಕೊಳಕ್ಕೆ ಹೋಗಬಾರ್ದು ಅಲ್ವಾ? ಅದು ಸರಿ, ಆದರೆ ಈಗ ಸುಮನ ಮತ್ತೆ ಭುವನ ಎಲ್ಲಿದ್ದಾರೆ? ಅವ್ರು ಎಲ್ಲೇ ಇರಲಿ ಬಿಡಿ, ಅವ್ರು ಎಲ್ಲೇ ಇದ್ದರೂ ಮತ್ತೆ ನಿಮ್ಮ ಮನೆಗೆ ಅವ್ರು ಬರೋದಿಲ್ಲ. ಯಾಕೆಂದರೆ ಕುಡ್ದಾಗ ನೀವು ಮತ್ತೆ ಏನು ಮಾಡ್ತೀರಾ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಅದು ಅಲ್ಲದೆ ಒಂದು ಸರ್ತಿ ಮನೆಯಿಂದ ಆಚೆ ಕಾಲು ತೆಗೆದ ಮೇಲೆ ಸ್ವಾಭಿಮಾನ ಮತ್ತೆ ಅವ್ರನ್ನ ಬಿಟ್ಕೊಡೋದಿಲ್ಲ. ನಿಮಗೆ ಕುಡಿತದ ಚಟ, ಅವ್ರಿಗೆ ಸ್ವಾಭಿಮಾನ ಚಟ. ಸೊ ನೀವು ಅವ್ರನ್ನ ಮನೆಯಿಂದ ಆಚೆ ಕಳಿಸಿದ್ರು ಅವ್ರು ಬೇರೆ ಎಲ್ಲೋ ಸೇರ್ಕೊಂಡಿರ್ತಾರೆ. ಆ ವಿಷಯ ಬಿಡಿ ಅರ್ಜುನ್ ಅವರೇ, ಈಗ ರಾಜಿ ವಿಷಯಕ್ಕೆ ಬರೋಣ. ನೀವು ರಾಜಿ ಹೇಳಿದಾಗೆಲ್ಲ ಸುಮ್ಮನೆ ಕೇಳಿಕೊಂಡು ಕುಣಿತಾ ಇರೋದಕ್ಕೆ ನೀವೇನು ಅವಳ ಸೇವಕ ಅಲ್ಲ ಅಲ್ವಾ? ಅಲ್ಲ, ಕಂತೆ ಕಂತೆ ದುಡ್ಡು ಬರೋ ಜಾಗ ಬಿಟ್ಟು ಅವಳ ಅದಿಂದಲ್ಲಿ ಅವಳು ಹೇಳಿದ ಕೆಲಸ ಮಾಡ್ಕೊಂಡಿರೋ ಕರ್ಮ ನಿಮ್ಗೆ ಯಾಕೆ ಅಂತ ನೀವೇ ಯೋಚನೆ ಮಾಡಿಯಪ್ಪ. ನಾನು ಹೇಳಿದ ಕೆಲಸ ನೀವು ಮಾಡಿ, ನೀವು ಹೇಳಿದಾಗೆ ದುಡ್ಡು ನಾನು ಕೊಡ್ತೀನಿ. ಈ ಜಗತ್ತಲ್ಲಿ ಹೇಳಿದ ಕೆಲಸ ಮಾಡಿದ್ರೆ ದುಡ್ಡು ಹುಟ್ಟುತ್ತೆ ಅನ್ನೋದು ಈ ಜಗತ್ತಿರೋವರೆಗೂ ಸತ್ಯ ಅಲ್ವಾ ಅರ್ಜುನ್ ಅವರೇ? ನೋಡಿ, ಒಂದು ಮಾತು ತಲೆಯಲ್ಲಿಟ್ಕೊಳ್ಳಿ, ನಾನು ಯಾವತ್ತು ಕಂತ ಕಂತೆ ದುಡ್ಡನ್ನ ಕಳ್ಕೊಳ್ಳೋ ಕೆಲಸಕ್ಕೆ ಕೈ ಹಾಕಲ್ಲ. ನಾನು ಕುಡ್ದೆ ಎಷ್ಟೇ ಟೈಟ್ ಆದರೂ ಲೆಕ್ಕಾಚಾರದಲ್ಲಿ ಒಂದು ಚೂರು ಲೂಸು ಬಿಡಲ್ಲ. ಕೆಲಸ ಏನು ಹೇಳ್ರಿ, ಫುಲ್ ಬಾಟ್ಲು ಕುಡಿಯೋಷ್ಟು ಸುಲಭವಾಗಿ ನೀವು ಕೆಲಸನ ಮುಗಿಸ್ತೀನಿ. ಆಯಿತು ಮೇಡಮ್, ಮಾಡ್ತೀನಿ, ಮಾಪ್ರಾಣಿಗೂ ಮಾಡ್ತೀನಿ, ನೋಡ್ತೇನೆ, ಬರ್ತೀನಿ. ಸರಿ, ಇವನು ನಾನು ಹೇಳಿದ ಕೆಲಸನ ಮಾಡೇ ಮಾಡ್ತಾನೆ ಅನ್ನೋದು ಡೌಟು. ಏನೇ ಇದ್ರೂ ಇವನ ಹತ್ರ ತುಂಬ ಹುಷಾರಾಗಿರ್ಬೇಕು. ಮಂಗಳಾರತಿ ತೋಳು. ಇದೇನಿತ್ ಸ್ವಾತಿ, ಇವತ್ತು ನೀನ್ ಪೂಜೆ ಮಾಡಿದ್ಯಾ? ಹೌದತ್ತೆ, ಮನೋಭೀಷ್ಟ ವ್ರತ ಮಾಡ್ತಾ ಇದ್ವಿ. ಪರವಾಗಿಲ್ವೇ, ಮನಸ್ಸಿನಲ್ಲಿರೋ ಇಷ್ಟನೆಲ್ಲ ಈಡೇರ್ಲಿ ಅಂತ ವ್ರತ ಮಾಡ್ತಾ ಇದ್ಯಾ? ಭಾವನ್ ಮನೋಭೀಷ್ಟ ಎಲ್ಲ ಈಡೇರ್ಲಿ ಅಂತ ಅಂದ್ಬಿಟ್ಟು ಈ ವ್ರತ ಮಾಡ್ತಾ ಇದ್ದೀನಿ. ಹೌದು, ಭಾವ ಡಿವೋರ್ಸ್ ಬೇಕು ಅಂತ ಕೋರ್ಟ್ಗೆ ಹೋಗಿದ್ರಲ್ಲ, ಅದಕ್ಕೆ ಯಾವುದೇ ವಿಘ್ನ ಬರದೇ ಇರಲಿ ಅಂತ ವ್ರತ ಮಾಡ್ತಾ ಇದ್ದೀನಿ. ಇಂಥವ್ ನೆರವೇರ್ಲಿ ಅಂತ ಯಾರಾದರೂ ವ್ರತ ಪೂಜೆಗಳನ್ನ ಮಾಡ್ತಾರಾ? ಒಂದು ಪೂಜೆ ಮಾಡೋ ಉದ್ದೇಶ ಒಂದು ಸಂಸಾರನ ಒಂದು ಮಾಡಬೇಕೇ ಹೊರತು ಬೇರೆ ಮಾಡೋದಲ್ಲ. ಸುಮಾ ಅತ್ತಿಗೆ ನೀನು ಸ್ವಂತ ತಂಗಿ, ನಾನು ಮೈದ ಆಗಬೇಕು, ಆದರೆ ನನಗೆ ಅವ್ರ ಮೇಲಿರೋ ಒಳ್ಳೆ ಭಾವನೆ ನಿನಗ್ಯಾಕಿಲ್ಲ? ಛಾ,
ಇವನಪ್ಪ ಇತ್ತೀಚೆಗೆ ಯಾವಾಗ್ಲೂ ಸುಮ್ಮನೆ ವಹಿಸ್ಕೊಂಡು ಮಾತಾಡ್ತಾ ಇರ್ತಾನೆ. ಇವನ್ ಯಾವತ್ತಿದ್ರೂ ಸ್ವಾತಿನ ಬದಲಾಯಿಸ್ಬಿಡ್ತಾನೆ. ಇವನ್ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ಲೇಬೇಕು. ಗೌರವ್, ಏನಾಯ್ತು ಪುಟ್ಟ? ಯಾಕೆ ಇದ್ದಾಗಿದ್ದಾಗೆ ಆಫೀಸಿಂದ ಬಂದ್ಬಿಟ್ಟೆ? ಅಲ್ಲೇನಾದ್ರೂ ಬೇಜಾರಾಗುವಂಥದ್ದು ನಡೀತಾ? ಒಂದ್ ವೇಳೆ ಏನಾರು ಆಗಿದ್ರೆ ಅದು ನಮ್ಮ ಅಕ್ಕನಿಂದ ಮಾತ್ರ ಆಗಿರುತ್ತೆ ಅತ್ತೆ. ಬಾವಂಗೆ ಇನ್ಯಾರು ಆಫೀಸ್ನಲ್ಲಿ ಬೇಜಾರು ಮಾಡೋದಿಲ್ಲ. ಹೌದಾ? ಯಾಕೆ ಗೌರವ್, ಏನಾಯ್ತು? ಸುಮಾ ಏನಾದರೂ ಗಲಾಟೆ ಮಾಡಿಲ್ಲ? ಸುಮಾ ಅವ್ರೆ, ಇನ್ನೂ ಯಾಕೆ ಮುಖ ನೋಡ್ತಿದ್ರ? ಕೀರ್ತಿ ಹತ್ರ ಸಾರಿ ಕೇಳಿ. ಇನ್ನೊಬ್ರು ಸಂಸಾರಕ್ಕೆ ಹುಳಿ ಹಿಂಡೋ ಈ ತರದ ಹೆಣ್ಣ ನೋಡಿದ್ರೆ ನನ್ ಕೆನ್ನಾಗ ಎರಡು ಬಾರಿಸ್ತೀನಿ ಹೊರತು ಯಾವ್ದೇ ಕಾರಣಕ್ಕೂ ಸಾರಿ ಕೇಳಿದೆ. ಹುಚ್ಚ ಹುಡುಗಿ ಅವಳು, ಮನ್ಸಿಗೆ ಏನ್ ಬರುತ್ತೋ ಹಾಗೆ ಮಾಡ್ತಾಳೆ. ಹೋಗ್ಲಿ ಬಿಡು ಗೌರವ್. ಆಫೀಸಲ್ಲಿ ಇಷ್ಟೆಲ್ಲ ಮಾಡಿ ಅವಮಾನ ಮಾಡಿದ ಅವಳ ವಿಷಯದಲ್ಲಿ ಹೋಗ್ಲಿ ಬಿಡು ಗೌರವ್ ಅಂದ್ರೆ ಎಲ್ಲ ಸರಿ ಹೋಗುತ್ತಾ? ಸಾಧ್ಯನೇ ಇಲ್ಲ. ಅವಳಿಂದ ಪದೇ ಪದೇ ನನಗೆ ಮರ್ಯಾದೆ ಹೋಗ್ತಾನೆ ಇದೆ. ಇನ್ನು ನನ್ನ ಕೈಲಿ ಸಹಿಸ್ಕೊಳಕ್ ಆಗೋದಿಲ್ಲ. ಮನೆ ನಡ್ಸಕ್ ಶಕ್ತಿ ಇಲ್ಲ ಅಂತ ಬಂದು ಆಫೀಸಿಗೆ ಸೇರ್ಕೊಂಡು ಹಾಗೆ ಸೇರ್ಕೊಂಡಿದ್ದು ಕೀರ್ತಿಯಿಂದಾನೆ. ಈಗ ಕೀರ್ತಿ ಕೆನೆಗೆ ಬಾರಿಸಿದ್ದಾಳೆ. ಇನ್ನು ಎಷ್ಟು ಅಂತ ಅವಳನ್ನ ಸಹಿಸ್ಕೊಳ್ಳೋದು? ಇನ್ನು ಅವಳ ಸಹಿಸ್ಕೊಳಕ್ ಆಗಲ್ಲ. ಆಫೀಸ್ನಲ್ಲಿ ಎಲ್ಲರದ್ರಿಗೂ ಹೊಡೆದು ಗಲಾಟೆ ಮಾಡೋದು ಅವಳ ಸ್ವಭಾವ. ಆದರೆ ನಂದೇ ಆದ ರೀತಿಯಲ್ಲಿ ಕಾನೂನು ಮುಖಾಂತರ ಉತ್ತರ ಕೊಡೋದು ನನ್ನ ಸ್ವಭಾವ. ಸರಿ, ಈಗ ಈ ವಿಷಯನ ಬಿಟ್ಬಿಡು. ನೀನು ತುಂಬ ಸುಸ್ತಾಗಿ ಬಂದಿದ್ಯಾ, ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಆಮೇಲೆ ಬಂದು ಊಟ ಮಾಡಿ ಆಫೀಸ್ಗೆ ಹೋಗಿವಂತೆ. ಸರಿ ಮಾ. ಹುಚ್ಚು ಗೌರವ್, ಒಂದೇ ಕಲ್ಲಿಂದ ಎರಡು ಹಕ್ಕಿನ ಹೊಡೆಯೋದು ಅಂತ ಮಾತಿದೆ. ಆದರೆ ನಿನ್ನ ಕೈಗೆ ಕಲ್ಲು ಕೊಟ್ಟು ನಿನಗೆ ನೀನೇ ಹೊಡ್ಕೊಳ್ಳೋ ಹಾಗೆ ನಾನು ಮಾಡಿದ್ದೀನಿ. ನಿನ್ನ ಸಂಸಾರ ನೀನೇ ಹಾಳು ಮಾಡೋ ಹಾಗೆ ಮಾಡಿದ್ದೀನಿ. ನಾನು ಎಂಥ ಬುದ್ಧಿವಂತೆ, ನೀನು ಎಂಥ ದಡ್ಡ ಅಲ್ವಾ? ಸೋ ಸ್ವೀಟ್. ಡಿವೋರ್ಸ್ ಆಗದೆ ಇರಬಹುದು, ಹಾಗಂತ ಡಿವೋರ್ಸ್ ಆಗದೆ ಕೂಡ ಇರಲ್ವಲ್ಲ. ಯಾವುದಾಗುತ್ತೆ ಯಾವುದಾಗಲ್ಲ ಅಂತ ನಾವು ಹೇಗೆ ಊಹೆ ಮಾಡಿ ಹೇಳಕ್ಕಾಗತ್ತಮ್ಮ? ಕೋರ್ಟಲ್ಲಿ ಮತ್ತೆ ನೀವಿಬ್ರು ಒಂದಾದರೂ ಆಗಬಹುದು. ಅದೇನು ನನಗೆ ಗೊತ್ತಿಲ್ಲ ಅತ್ತೆ. ಆದರೆ ಮಾವ ಎಲ್ಲರೆದ್ರಿಗೂ ಅವಳನ್ನು ಸಾರಿ ಕೇಳು ಅಂತ ಹೇಳಿದ್ರು. ಹಾಗಾದರೆ ಸಾರಿ ಕೇಳಿರ್ತಾಳಲ್ವಾ? ಯಾಕೆಂದರೆ ಅವಳಿಗೆ ಗೌರವ್ ಅಂದರೆ ಪ್ರಾಣ. ಅವನನ್ನು ಉಳಿಸ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ನಿನ್ನ ಹತ್ರ ಸಾರಿ ಕೇಳೇ ಇರ್ತಾಳೆ. ಇಲ್ಲ ಮಮ್ಮಿ, ನಿನ್ನ ಎಕ್ಸ್ಪೆಕ್ಟೇಷನ್ ರಾಂಗ್. ಸುಮಾ ಯಾವುದೇ ಕಾರಣಕ್ಕೂ ಸಾರಿ ಕೇಳಲ್ಲ ಅಂತ ಅಂದ್ಲು. ಶೃಂಗಾರ ಹೆಣ್ಣಿನ ಹಣೆಗೆ ಸಿಂಧೂರ. ಶೃಂಗಾರ ಹೆಣ್ಣಿನ ಹಣೆಗೆ ಸಿಂಧೂರ. ಆಫೀಸಲ್ಲಿ ಇಷ್ಟೆಲ್ಲ ಮಾಡಿ ಅವಮಾನ ಮಾಡಿದ ಅವಳ ವಿಷಯದಲ್ಲಿ ಹೋಗ್ಲಿ ಬಿಡು ಗೌರವ್ ಅಂದ್ರೆ ಎಲ್ಲ ಸರಿ ಹೋಗುತ್ತಾ? ಸಾಧ್ಯನೇ ಇಲ್ಲ. ಅವಳಿಂದ ಪದೇ ಪದೇ ನನಗೆ ಮರ್ಯಾದೆ ಹೋಗ್ತಾನೆ ಇದೆ. ಇನ್ನು ನನ್ನ ಕೈಲಿ ಸಹಿಸ್ಕೊಳಕ್ ಆಗೋದಿಲ್ಲ. ಆಫೀಸ್ನಲ್ಲಿ ಎಲ್ಲರದ್ರಿಗೂ ಹೊಡೆದು ಗಲಾಟೆ ಮಾಡೋದು ಅವಳ ಸ್ವಭಾವ. ಆದರೆ ನಂದೇ ಆದ ರೀತಿಯಲ್ಲಿ ಕಾನೂನು ಮುಖಾಂತರ ಉತ್ತರ ಕೊಡೋದು ನನ್ನ ಸ್ವಭಾವ. ಮಾವಯ್ಯ, ಮಾವ ಏನಾಯ್ತು? ಮಾವ ಏನೇನು ಅಮ್ಮ, ಸ್ವಲ್ಪ ಮಾತ್ರೆ ತಗೊಂಬಾ. ತಂದ್ಕೊಡ್ತೀನಿ, ಇಲ್ಲೇ ಇರ್ರಿ.
ಟೈಮಿಗೆ ಸರಿಯಾಗಿ ಯಾಕೆ ನೀವು ಮಾತ್ರೆ ತಗೊಳ್ತಾ ಇಲ್ಲ? ಅಟ್ಲೀಸ್ಟ್ ನೀವು ನನಗೆ ಹೇಳಿದ್ರೆ ನಾನು ತಂದ್ಕೊಡಲ್ಲ ಅಂತ ಏನಾದ್ರು ಹೇಳ್ತೀನ? ಅದೆಲ್ಲ ಹೋಗ್ಲಿ, ನೀವು ರೆಸ್ಟ್ ಮಾಡಿ ಮಾವ. ಇನ್ನೇನಮ್ಮ ರೆಸ್ಟ್ ಮಾಡೋದು? ನಾಳೆ ಕೋರ್ಟಲ್ಲಿ ಏನಾಗುತ್ತೋ ಅಂತ ಹೆದರಿಕೆ ಆಗ್ತಾ ಇದೆ ಮಾವ. ಬಾವನ್ ಹಣೆ ಬರದಲ್ಲಿ ಏನ್ ಬರ್ದಿರುತ್ತೋ ಅದೇ ಆಗುತ್ತೆ. ಹಾಗಂತ ನೀವ್ ಯೋಚನೆ ಮಾಡಿ ನಿಮ್ಮ ಆರೋಗ್ಯ ಕೆಡಿಸ್ಕೊಳ್ಳೋದ್ರಿಂದ ಯಾವುದು ಬದಲಾಗೋದಿಲ್ಲ. ನೀವು ಯೋಚನೆ ಮಾಡಿದಷ್ಟು ಬದಲಾಗೋದು ಒಂದೇ, ಅದು ನಿಮ್ಮ ಆರೋಗ್ಯ. ಮನೇಲಿ ಎಲ್ಲರ ನೆಮ್ಮದಿ ಆರೋಗ್ಯನೆಲ್ಲ ಕಿತ್ಕೊಂಡು ಹೋಗಿದ್ದು ನಮ್ಮ ಅಕ್ಕ. ಅಂಥವಳ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಆರೋಗ್ಯ ಯಾಕೆ ಕೆಡಿಸ್ಕೊಂತೀರಾ ಮಾವ? ಇನ್ನಾದರೂ ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ. ಮಗನ ಭವಿಷ್ಯ ಹೀಗೆ ಕೋರ್ಟಿಗೆ ಬಂದರೆ ಯಾವ ತಂದೆ ಹೃದಯ ತಾನೇ ಸರಿಯಾಗಿ ಕೆಲಸ ಮಾಡುತ್ತೆ? ಬಹುಶಃ ಅದು ಸ್ವಾತಿಗೆ ಅರ್ಥ ಆಗಬೇಕಾದ್ರೆ ಸಂಸಾರದಲ್ಲಿ ಅವಳಿಗೆ ಇನ್ನಷ್ಟು ಕಾಲ ಹೋಗ್ಬೇಕು. ಸುಮಾ ಅವ್ರೆ, ಇನ್ನೂ ಯಾಕೆ ಮುಖ ನೋಡ್ತಿದ್ದೀರಾ? ಕೀರ್ತಿ ಹತ್ರ ಸಾರಿ ಕೇಳಿ. ಇನ್ನೊಬ್ರು ಸಂಸಾರಕ್ಕೆ ಹುಳಿ ಹಿಂಡೋ ಈ ತರದ ಹೆಣ್ಣನ್ನು ನೋಡಿದ್ರೆ ನನ್ನ ಕೆನ್ನಾಗ ಎರಡು ಪಾರಿಸ್ತೀನಿ ಹೊರತು ಯಾವುದೇ ಕಾರಣಕ್ಕೂ ಸಾರಿ ಕೇಳು. ಏನು ಆ ಸುಮ ನಿನ್ ಕೆನೆಗೆ ಹೊಡೆದ್ಲ? ಹೌದತ್ತೆ, ಅವಳು ಇತ್ತೀಚೆಗೆ ಲಿಮಿಟ್ಸ್ ಮೀರಿ ಹೋಗಿದ್ಲು. ಲಿಮಿಟ್ಸ್ ಇಲ್ದಲೇ ಇರೋರಿಗೆ ಸರಿಗೆ ಒಂದು ಬಾರಿಸಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಒಂದ್ಬಿಟ್ಟೆ. ನಿನ್ ಲಿಮಿಟ್ಸ್ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಅವಳು ಯಾರೆ? ನಾಲ್ಕು ದಿನ ಕಳೆದ್ರೆ ಗೌರವಿಂದ ಅವಳಿಗೆ ಡಿವೋರ್ಸ್ ಸಿಗತ್ತೆ. ಆದ್ರೆ ನೀವಿಬ್ರು ಗಂಡ ಹೆಂಡತಿ ಆಗಿರ್ತೀರಾ? ಗಂಡ ಹೆಂಡತಿ ಆಗೋದು ಅಷ್ಟು ಸುಲಭ ಅಲ್ಲ ಅತ್ತೆ. ಹಾಗೆ ಗಂಡ ಹೆಂಡತಿ ಆಗಿರೋದನ್ನ ಬೇರೆ ಮಾಡೋದು ಕೂಡ ಅಷ್ಟು ಸುಲಭ ಅಲ್ಲ. ಇಷ್ಟೆಲ್ಲ ಆಗುವಾಗ ಅಲ್ಲಿ ಗೌರವ್ ಇರ್ಲಿಲ್ವಾ? ಇದ್ರು. ಗೌರವ್ ಕೂಡ ಸುಮಾ ಮೇಲೆ ಗಲಾಟೆ ಮಾಡಿದ್ರು. ಆದ್ರೆ ಸುಮಾ, ನಾವಿಬ್ರು ಇನ್ನೂ ಗಂಡ ಹೆಂಡತಿನೇ, ಯಾಕಂದ್ರೆ ನಮ್ಮಿಬ್ರಿಗೂ ಇನ್ನೂ ಡಿವೋರ್ಸ್ ಆಗಿಲ್ಲ ಅಂತ ಅಂದ್ಲು. ಡಿವೋರ್ಸ್ ಆಗದೇ ಇರಬಹುದು, ಹಾಗಂತ ಡಿವೋರ್ಸ್ ಆಗದೆ ಕೂಡ ಇರಲ್ವಲ್ಲ. ಯಾವ್ದಾಗುತ್ತೆ ಯಾವ್ದಾಗಲ್ಲ ಅಂತ ನಾವ್ ಹೇಗೆ ಊಹೆ ಮಾಡಿ ಹೇಳಕ್ ಆಗತ್ತಮ್ಮ? ಕೋರ್ಟಲ್ಲಿ ಮತ್ತೆ ನೀವಿಬ್ರು ಒಂದಾದ್ರೂ ಆಗ್ಬಹುದು. ಅದೇನು ನನಗೆ ಗೊತ್ತಿಲ್ಲ ಅತ್ತೆ. ಆದ್ರೆ ಮಾವ ಎಲ್ಲರೆದ್ರಿಗೂ ಅವಳನ್ನ ಸಾರಿ ಕೇಳು ಅಂತ ಹೇಳಿದ್ರು. ಹಾಗಾದ್ರೆ ಸಾರಿ ಕೇಳಿರ್ತಾಳಲ್ವಾ? ಯಾಕೆಂದ್ರೆ ಅವಳಿಗೆ ಗೌರವ ಅಂದ್ರೆ ಪ್ರಾಣ. ಅವನನ್ನ ಉಳಿಸ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ನಿನ್ನ ಹತ್ರ ಸಾರಿ ಕೇಳೇ ಇರ್ತಾಳೆ. ಇಲ್ಲ ಮಮ್ಮಿ, ನಿನ್ ಎಕ್ಸ್ಪೆಕ್ಟೇಷನ್ ರಾಂಗ್. ಸುಮಾ ಯಾವುದೇ ಕಾರಣಕ್ಕೂ ಸಾರಿ ಕೇಳಲ್ಲ ಅಂತ ಅಂದ್ಲು. ನೀನ್ ಸಾರಿ ಕೇಳಲ್ಲ ಅಂತ ಹೇಳಿದ್ದು ಸರಿಯಾಗಿ ಇದೆ, ಒಳ್ಳೆ ಕೆಲ್ಸನೇ ಮಾಡಿದೀಯಾ. ಒಂದ್ ವೇಳೆ ನೀನು ಎಲ್ರು ಎದುರು ಸಾರಿ ಕೇಳಿದ್ರೆ ನೀನಲ್ಲಿ ಸಲಿಗೆ ಆಗ್ಬಿಡ್ತಿದ್ದೆ. ಅವ್ನ ಸಲಿಗೆ ಆಗೋದೆ ನನಗೂ ಬೇಕಾಗಿದ್ದಿದ್ದು, ಆದ್ರೆ ನನ್ನ ಆಸೆ ಫಲಿಸ್ಲಿಲ್ಲ. ಗೌರವ್ ಕೂಡ ಸುಮಾ ಮೇಲೆ ಜಾಸ್ತಿ ಪ್ರೆಷರ್ ಹಾಕಕ್ ಹೋಗ್ಲಿಲ್ಲ. ಅದಕ್ಕೆ ನಾನು ಅಂದ್ಕೊಂಡಿದ್ದಾಗ್ಲೇ ಇಲ್ಲ. ನೋಡ್ತಾ ಇರು ಬೇಬಿ, ಇನ್ನು ಮುಂದೆ ನೀನು ಅಂದ್ಕೊಂಡಿದ್ದು ಖಂಡಿತ ಆಗತ್ತೆ. ಖಂಡಿತ ನಿಜ, ನೀನು ಅಂದ್ಕೊಂಡಾಗೆ ಆಗುತ್ತೆ. ಯಾಕಂದ್ರೆ ಗೆಲ್ಲಬೇಕಾಗಿರೋದು ಒಳ್ಳೆತನ ಮತ್ತೆ ನ್ಯಾಯ ಎರಡೇ ತಾನೆ. ಹಾಗಂತ ನಮ್ಮ ಸಂತೋಷಕ್ಕೆ ನಾವು ಹೇಳ್ಕೊಬೇಕಷ್ಟೆ. ನೀವು ಹೇಳ್ದಾಗೆ ಆಗಿದ್ದಿದ್ರೆ ಒಳ್ಳೆಯವರೆಲ್ಲ ಗೆಲ್ಲಬೇಕಾಗಿತ್ತು, ಕೆಟ್ಟವರೆಲ್ಲ ಸೋಲ್ಬೇಕಾಗಿತ್ತಲ್ವಾ? ಹಾಗಾಗಿದೆಯಾ? ಇಲ್ಲ, ಸೋಲು ಅನ್ನೋದು ಸೋತೋನ್ ಸ್ವತ್ತು, ಗೆಲುವು ಗೆದ್ದೋನ್ ಸ್ವತ್ತು ಅಷ್ಟೆ. ಅತ್ತೆ, ದೇವ್ರ ಹತ್ರ ಏನು ಕೇಳ್ಕೊಂಡ್ರಿ? ಇನ್ನೆಂತ ಕೇಳ್ಕೊಳ್ತು ಸುಮಾ, ನಿನಗೆ ಬೇಕಾಗಿದ್ದು ಮತ್ತು ನನಗೆ ಬೇಕಾಗಿದ್ದು. ಇವತ್ತು ಕೋರ್ಟ್ನಲ್ಲಿ ನಿನಗೆ ಡೈವರ್ಸ್ ಸಿಗೋದು ಬೇಡ ಅಂತ ದೇವ್ರ ಹತ್ರ ಕೇಳ್ಕೊಂಡೆ. ನೀವೇನು ಕೇಳ್ಕೊಂಡ್ರೋ
ಅದು ಬೇರೆ ವಿಷಯ ಅಂತೆ. ಆದರೆ ನಾನು ಇವಾಗ ಹೇಳ್ತಾ ಇದ್ದೀನಿ ಕೇಳಿ, ಇವತ್ತು ಕೋರ್ಟಲ್ಲಿ ಖಂಡಿತವಾಗ್ಲೂ ಡಿವೋರ್ಸ್ ಸಿಗಲ್ಲ. ನನ್ನ ಹೊಟ್ಟೆನಲ್ಲಿ ಬೆಳೀತಾ ಇರೋದು ಅವ್ರ ಮಗು ಅತ್ತೆ. ಅದು ಅವ್ರ ಮಗು ಅನ್ನೋ ಮಮತೆ ಅವರಿಗಿದ್ರೆ ಖಂಡಿತವಾಗ್ಲೂ ಎಲ್ರಿಗಿಂತ ಮುಂಚೆ ಅವರೇ ಡಿವೋರ್ಸ್ ಬೇಡ ಅಂತ ಹೇಳ್ತಾರೆ. ದೇವ್ರಿ, ಸರ್ವಶಕ್ತಿ ನಿನಗುಂಟು. ನಿನ್ನ ಮುಂದೆ ನಮಗಿರೋದು ನೀ ಶಕ್ತಿ ಮಾತ್ರ. ಕಷ್ಟ ಬಂದಾಗ ನಿನ್ನನ್ನಲ್ದೆ ಇನ್ಯಾರನ್ನ ಕೇಳೋದು, ಇನ್ಯಾರನ್ನ ಆರಾಧನೆ ಮಾಡೋದು? ಇವತ್ತು ಕೋರ್ಟಲ್ಲಿ ಸುಮ್ಮಗೆ ಡೈವರ್ಸ್ ಸಿಗೋದು ಬೇಡ. ಅವಳಿಗೆ ಸಿಗಬೇಕಾಗಿರೋದು ಅವಳ ಸಂಸಾರ. ಅದನ್ನು ಅವಳ ಮಡಲಿಗೆ ಬೀಳೋ ಹಾಗೆ ಮಾಡಬೇಕಾದದ್ದು ನಿನ್ನ ಜವಾಬ್ದಾರಿ. ಅತ್ತೆ, ದೇವ್ರ ಹತ್ರ ಏನು ಕೇಳ್ಕೊಂಡ್ರಿ? ಇನ್ನೆಂತ ಕೇಳ್ಕೊಳ್ತು ಸುಮ, ನಿನಗೆ ಬೇಕಾಗಿದ್ದು ಮತ್ತೆ ನನಗೆ ಬೇಕಾಗಿದ್ದು. ಇವತ್ತು ಕೋರ್ಟ್ನಲ್ಲಿ ನಿನಗೆ ಡೈವರ್ಸ್ ಸಿಗೋದು ಬೇಡ ಅಂತ ದೇವ್ರ ಹತ್ರ ಕೇಳ್ಕೊಂಡೆ. ನೀವೇನು ಕೇಳ್ಕೊಂಡ್ರೋ ಅದು ಬೇರೆ ವಿಷಯ ಅತ್ತೆ. ಆದರೆ ನಾನು ಇವಾಗ ಹೇಳ್ತಾ ಇದ್ದೀನಿ ಕೇಳಿ, ಇವತ್ತು ಕೋರ್ಟಲ್ಲಿ ಖಂಡಿತವಾಗ್ಲೂ ಡಿವೋರ್ಸ್ ಸಿಗಲ್ಲ. ನನ್ನ ಹೊಟ್ಟೆನಲ್ಲಿ ಬೆಳೀತಾ ಇರೋದು ಅವ್ರ ಮಗು ಅತ್ತೆ. ಅದು ಅವ್ರ ಮಗು ಅನ್ನೋ ಮಮತೆ ಅವರಿಗಿದ್ರೆ ಖಂಡಿತವಾಗ್ಲೂ ಎಲ್ರಿಗಿಂತ ಮುಂಚೆ ಅವರೇ ಡಿವೋರ್ಸ್ ಬೇಡ ಅಂತ ಹೇಳ್ತಾರೆ. ಡಿವೋರ್ಸ್ ಆಗದೆ ಇರಬಹುದು, ಹಾಗಂತ ಡಿವೋರ್ಸ್ ಆಗದೆ ಕೂಡ ಇರಲ್ವಲ್ಲ. ಯಾವ್ದಾಗುತ್ತೆ ಯಾವ್ದಾಗಲ್ಲ ಅಂತ ನಾವು ಹೇಗೆ ಊಹೆ ಮಾಡಿ ಹೇಳಕ್ ಆಗತ್ತಮ್ಮ? ಕೋರ್ಟಲ್ಲಿ ಮತ್ತೆ ನೀವಿಬ್ರು ಒಂದಾದ್ರೂ ಆಗಬಹುದು. ಅದೇನೋ ನನಗೆ ಗೊತ್ತಿಲ್ಲ ಅತ್ತೆ. ಆದರೆ ಮಾವ ಎಲ್ಲರೆದ್ರಿಗೂ ಅವಳನ್ನು ಸಾರಿ ಕೇಳು ಅಂತ ಹೇಳಿದ್ರು. ಹಾಗಾದರೆ ಸಾರಿ ಕೇಳಿರ್ತಾಳಲ್ವಾ? ಯಾಕೆಂದರೆ ಅವಳಿಗೆ ಗೌರವ ಅಂದರೆ ಪ್ರಾಣ. ಅವನನ್ನ ಉಳಿಸ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ನಿನ್ನ ಹತ್ರ ಸಾರಿ ಕೇಳೇ ಇರ್ತಾಳೆ. ಇಲ್ಲ ಮಮ್ಮಿ, ನಿನ್ನ ಎಕ್ಸ್ಪೆಕ್ಟೇಷನ್ ರಾಂಗ್. ಸುಮ ಯಾವುದೇ ಕಾರಣಕ್ಕೂ ಸಾರಿ ಕೇಳಲ್ಲ ಅಂತ ಅಂದ್ಲು. ಅತ್ತೆ, ದೇವ್ರ ಹತ್ರ ಏನು ಕೇಳ್ಕೊಂಡ್ರಿ? ಇನ್ನೆಂತ ಕೇಳ್ಕೊಳ್ತು ಸುಮ, ನಿನಗೆ ಬೇಕಾಗಿದ್ದು ಮತ್ತೆ ನನಗೆ ಬೇಕಾಗಿದ್ದು. ಇವತ್ತು ಕೋರ್ಟ್ನಲ್ಲಿ ನಿನಗೆ ಡೈವರ್ಸ್ ಸಿಗೋದು ಬೇಡ ಅಂತ ದೇವ್ರ ಹತ್ರ ಕೇಳ್ಕೊಂಡೆ. ನೀವೇನು ಕೇಳ್ಕೊಂಡ್ರೋ ಅದು ಬೇರೆ ವಿಷಯ ಅತ್ತೆ. ಆದರೆ ನಾನು ಇವಾಗ ಹೇಳ್ತಾ ಇದ್ದೀನಿ ಕೇಳಿ, ಇವತ್ತು ಕೋರ್ಟಲ್ಲಿ ಖಂಡಿತವಾಗ್ಲೂ ಡಿವೋರ್ಸ್ ಸಿಗಲ್ಲ. ನನ್ನ ಹೊಟ್ಟೆನಲ್ಲಿ ಬೆಳೀತಾ ಇರೋದು ಅವ್ರ ಮಗು ಅತ್ತೆ. ಅದು ಅವ್ರ ಮಗು ಅನ್ನೋ ಮಮತೆ ಅವರಿಗಿದ್ರೆ ಖಂಡಿತವಾಗ್ಲೂ ಎಲ್ರಿಗಿಂತ ಮುಂಚೆ ಅವರೇ ಡಿವೋರ್ಸ್ ಬೇಡ ಅಂತ ಹೇಳ್ತಾರೆ.